ಇವತ್ತು ಬೆಂಗಳೂರಿನ ಟಾಟಾ ನಗರ ಕೂಡ ಜಲಾವೃತವಾಗಿದೆ. ಕೆರೆ ನೀರು ನುಗ್ಗಿದೆ, ಅವಾಂತರಗಳು ಸೃಷ್ಟಿಯಾಗಿದೆ, ಜನರಿಗೆ ಸಂಕಷ್ಟವನ್ನ ತಂದಿದೆ ಮಳೆ, ಮನೆಗಳಲ್ಲಿನ ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಸೋ ಈ ತರ ಮಳೆ ಬಂದಾಗ ಕೆರೆ ನೀರೆಲ್ಲ ನುಗ್ಗಿ ಅವಾಂತರ ಆದಂತ ಸಂದರ್ಭದಲ್ಲಿ ಜನರಿಗೆ ನಾನಾ ರೀತಿಯ ಸಂಕಷ್ಟಗಳು ಎದುರಾಗುತ್ತೆ. ಮೊದಲನೆಯದಾಗಿ ಅಲ್ಲಿ ನೆನ್ನೆ ರಾತ್ರಿಯಿಂದ ಕರೆಂಟ್ ಬೇರೆ ಇಲ್ಲ, ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಜನರಿಗೆ. ನೀರಿಲ್ಲ, ಹೊರಗಡೆ ನೋಡಿದ್ರೆ ಮನೆ ಒಳಗೂ ಕೂಡ ಈ ನೀರೇನೋ ಬಂದಿದೆ. ಹೌದು, ಪ್ರವಾಹದ ನೀರು, ಕೆರೆ ನೀರು ಬಂದಿದೆ, ಆದರೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ಸಂಪಿಗೆ ಈ ನೀರೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಇನ್ನೊಂದು ಕಡೆ ಕರೆಂಟ್ ಇಲ್ಲ ಅಂತ ಜನ ಗೋಳಾಡ್ತಾ ಇದ್ದಾರೆ. ಮಳೆ ನೀರಲ್ಲೇ ಕಾಲ ಕಳೆಯುವಂತ ಸ್ಥಿತಿ ನಿರ್ಮಾಣವಾಗಿದೆ. ವಿಷಯ ಗೊತ್ತಾದ ಮೇಲೆ ಸಚಿವ ಕೃಷ್ಣ ಬೈರೇಗೌಡ ಬಂದಿದ್ದಾರೆ, ಆದರೆ ಸ್ಥಳೀಯರು ಬಿಡ್ತಾರಾ? ತಮ್ಮ ಸಮಸ್ಯೆ ಪ್ರತಿ ಬಾರಿ ಹೇಳಿಕೊಂಡ್ರು ಕೂಡ ಅದಕ್ಕೊಂದು ಪರಿಹಾರವನ್ನ ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲೇ ಸ್ಥಳದಲ್ಲಿ ಕ್ಲಾಸ್ ತಗೊಂಡಿದ್ದಾರೆ. ಸದ್ಯಕ್ಕೆ ಸ್ಥಳೀಯರ ಸಮಸ್ಯೆಯನ್ನ ಸಚಿವರು ಆಲಿಸ್ತಾ ಇದ್ದಾರೆ. ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಕೂಡ ಜನರು ತರಾಟೆಗೆ ತಗೊಂಡಿದ್ದಾರೆ. ರಾತ್ರಿ ಏನಾಗಿದೆ, ಈ ಯಲಹಂಕ ಸುತ್ತಮುತ್ತ ಅದರಲ್ಲಿ ನಮ್ಮ ಕ್ಷೇತ್ರಕ್ಕೆ ಸೇರಿದಂತ ಜಿಕೆ ವಿಕೆ ವಿದ್ಯಾರಣ್ಯಪುರ ಆ ಭಾಗದಲ್ಲಿ ಒಂದು ರೀತಿ ಕ್ಲೌಡ್ ಬರ್ಸ್ಟ್ ತರ ಆಗಿದೆ. ಸೋ ಕಡಿಮೆ ಅವಧಿಯಲ್ಲಿ ತುಂಬಾ ಮಳೆ ಬಂದ್ಬಿಟ್ಟು ಆ ಸಂದರ್ಭದಲ್ಲಿ ಅದೆಲ್ಲ ನೀರು ದೊಡ್ಡಬೊಮ್ಮಸಂದ್ರ ಕೆರೆಗೆ ಬಂದಿದೆ. ಸೋ ದೊಡ್ಡಬೊಮ್ಮಸಂದ್ರ ಕೆರೆ ಸುಮಾರು 17-18 ವರ್ಷ ಆದ್ಮೇಲೆ ತುಂಬಿ ಓವರ್ ಫ್ಲೋ ಆಗಿ ಆ ನೀರು ಸ್ವಲ್ಪ ಸಡನ್ ಆಗಿ ಅದು 2.5 ಅಡಿ 3 ಅಡಿ ಓವರ್ ಫ್ಲೋ ಆಗಿದ್ರಿಂದ ಅದು ಈ ಕಡೆ ಕಾಲುವೆಗಳು ಇದಾವೆ, ಇಲ್ಲ ಅಂತಲ್ಲ, ರಾಜ ಕಾಲುವೆ ಇದೆ, ಆದರೂ ಕೂಡ 2.5-3 ಅಡಿ ಒಂದು ಕೆರೆ ಓವರ್ ಫ್ಲೋ ಆದಾಗ ರಾಜ ಕಾಲುವೆಗಳಿಂದ ಮೇಲೆ ತುಂಬಿ ನೀರು ಏರಿಯಾಗೆ ನುಗ್ಗಿದೆ. ನೆಕ್ಸ್ಟ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು, ನಾನೆಲ್ಲ ಆಫೀಸರ್ಸ್ ಬಂದಿದ್ದಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಸ್ವಲ್ಪ ಸುತ್ತಮುತ್ತ ಈ ಪಂಪ್ಗಳು ಬೇಕು ನಮಗೆ, ಯಾಕಂದ್ರೆ ಮನೆ ಬೇಸ್ಮೆಂಟ್ಗಳಲ್ಲೆಲ್ಲ ನೀರು ನಿಂತಿದೆ, ಅದನ್ನ ಪಂಪ್ ಔಟ್ ಮಾಡಬೇಕು. ಸೊ ಮಧ್ಯಾಹ್ನದ ನಂತರ ಪಂಪ್ಗಳನ್ನ ತಂದ್ಬಿಟ್ಟು ಫೈರ್ ಡಿಪಾರ್ಟ್ಮೆಂಟ್ದು ಬೇರೆ ಖಾಸಗಿ ಪಂಪ್ಗಳನ್ನ ತಂದು ಬಿಬಿಎಂಪಿ ಕಡೆಯಿಂದ ಜನಗಳಿಗೆ ಪಂಪ್ಗಳನ್ನ ಕೊಟ್ಟು ನೀರನ್ನ ಪಂಪ್ ಔಟ್ ಮಾಡಿಸೋದು ಶುರು ಮಾಡ್ತೇವೆ. ಅದ್ರ ಜೊತೆಗೆ ಮತ್ತೆ ರಾತ್ರಿಗೆ ಮಳೆ ಅದ್ರ ಬಗ್ಗೆನೂ ಕೂಡ ನಾವು ಈಗ ಆಲ್ರೆಡಿ ಮಾತಾಡ್ತಾ ಇದೀವಿ. ಇವತ್ತು ರಾತ್ರಿಗೂ ಮಳೆ ಬಂದ್ರೆ ಏನ್ ಮಾಡಬೇಕು, ಹೇಗೆ ತಯಾರಿ ಆಗ್ಬೇಕು ಅನ್ನೋದನ್ನು ಕೂಡ ಈಗ ಆರಂಭ ಮಾಡಿದ್ದೇವೆ. 7.5 ಗಂಟೆಯಿಂದ 11 ಗಂಟೆವರೆಗೂ ಕೆಲವು ಕಡೆಗೆ ಬರೀ 2 ತಾಸದಲ್ಲಿನೇ ಚೌಳೇಶ್ವರಿ ನಗರ 150 mm, ಜಕ್ಕೂರ್ 80 mm, ಆ ತರ 150 mm ಯಲಹಂಕ ಕಡೆಗೆ ಅರೌಂಡ್ 80-100 ಇದಕ್ಕೆ ಹಚ್ಚಿ, ಬೆಟ್ರಾಯನಪುರದ ಏರಿಯಾ ಏನಿದೆ ಅದಕ್ಕೆ ಹಚ್ಚಿ ಇರುವುದು, ಮತ್ತು ಈ ಕಡೆಗೆ ವಿದ್ಯಾರಣ್ಯಪುರ, ಈ ಎಲ್ಲ ಕಡೆಗೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಆ ಮಳೆ 1x1 ನಮ್ಮ ಸಿರಿ ಇಲ್ಲಿ ಕೆರೆಗಳು ಒಂದು ಸಿರೀಸ್ನಲ್ಲಿ ಇರುತ್ತೆ, ಅದು ಒಂದು ತುಂಬಿ ಎಲ್ಲ ಕೆರೆಗಳು ತುಂಬಿ ಆ ಸೈಡ್ಗೆ ಅದನ್ನು ಹೋಗ್ತಾ ಇದೆ. ಯಲಹಂಕ ಕೆರೆಗೆ ಈ ಸೈಡ್ಗೆ ಹೋಗ್ತಾ ಇದೆ ಟುವರ್ಡ್ಸ್ ನಾಗವಾರ ಸೈಡು, ಹೀಗಾಗಿ ಅದು ಎಲ್ಲ ಹೆಚ್ಚಾಗಿ ಮಳೆ ಬಂದಿರುವುದರಿಂದ ಕೆರೆ ತುಂಬಿರುವುದರಿಂದ ಓಡಿ ಮೇಲೆ ಒಂದು ಫೀಟ್ 1.5 ಫೀಟ್ ವಾಟರ್ ಹರಿತಾ ಇರುವುದರಿಂದ ಈಗ ಸ್ಟ್ರಾಂಗ್ ವಾಟರ್ದಿಂದ ಯಾವುದೇ ಪರಿಸ್ಥಿತಿ ಇದ್ರೂ ಸಹ ಇಟ್ ವಿಲ್ ಗೋ ಆ್ಯಂಡ್ ಫ್ಲೋ ಓವರ್ ದ್ಯಾಟ್. ಅದನ್ನು ಈಗ ವಾಟರ್ ಕಡಿಮೆ ಆಗಿದೆ, ಟಾಟಾ ಲೇಔಟ್ನಲ್ಲಿ ಕಡಿಮೆ ಆಗಿದೆ, ಬಟ್ ಯಲಹಂಕದಲ್ಲಿ ಕಡಿಮೆ ಆಗ್ತಾ ಇಲ್ಲ. ಯಾಕೆಂದರೆ ಎಲ್ಲ ಕೆರೆಗಳ 10 ಕೆರೆಗಳ ವಾಟರ್ ಅಲ್ಲಿ ಬಂದಿರುವುದರಿಂದ ಅಲ್ಲಿ ಸ್ಲೋ ಆಗಿ ರೇಸ್ ಆಗ್ತದೆ, ಸ್ಲೋ ಆಗಿನೇ ಡೌನ್ ಆಗ್ತದೆ. ಹೀಗಾಗಿ ಅಲ್ಲಿ ನಾವು ಇವ್ಯಾಕ್ಯುಯೇಷನ್ ಮಾಡ್ಲಿಕ್ಕೆ ಹಿಡಿದೀವಿ. ಟೋಟಲ್ 10 ಲೇಔಟ್ ಇನ್ ಯಲಹಂಕ ಝೋನ್, ಬೆಟ್ರಾಯನಪುರ ಸೇರಿ 10-11 ಲೇಔಟ್ಸ್ ಎಫೆಕ್ಟ್ ಆಗಿವೆ. ಹಾಗಾದ್ರೆ ಈ ಟಾಟಾ ನಗರದಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಮಳೆಯಿಂದಾಗಿ, ಕೆರೆ ನೀರಿನಿಂದಾಗಿ, ಈ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ. ನೋಡೋಣ, ಸಿಟಿಯಲ್ಲಿ ಮಳೆ ಬಂದ್ರೆ ಸಾಕು ಎಲ್ಲಾ ರಸ್ತೆಗಳು ಕೂಡ ಜಲಾವೃತವಾಗುತ್ತೆ, ಒಂದು ಇಡೀ ಬೆಂಗಳೂರಿಗೆ ಜಲ ದಿಗ್ಬಂಧನ ಅಂತಾನೆ ಹೇಳಬಹುದು. ಸದ್ಯಕ್ಕೆ ನಾನೀಗ ಟಾಟಾ ನಗರದಲ್ಲಿದ್ದೀನಿ. ಟಾಟಾ ನಗರ ನೋಡೋದಾದ್ರೆ ಈ ಕಡೆ ಕೊಡಗೇಹಳ್ಳಿ ಭಾಗದಂದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಟಾಟಾ ನಗರ ಇದಾಗಿರುವಂತದ್ದು. ಸೊ ಇದು ಹೈಫೈ ಏರಿಯಾಗಳಲ್ಲೇ ಒಂದಾಗಿದೆನೂ ಕೂಡ, ಆದ್ರೆ ಇವತ್ತು ಇದನ್ನ ನೋಡೋದಾದ್ರೆ ಯಾವ್ದು ಸಂಪೂರ್ಣ ಕೆರೆಯಂತಾಗಿ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ಬೊಮ್ಮಸಂದ್ರದ ಬಳಿ ಇರುವಂತಹ ಕೆರೆಯ ಕೋಡಿ ಒಡೆದು ಇಲ್ಲಿ ಈ ರೀತಿಯ ಒಂದು ಪ್ರವಾಹದ ಪರಿಸ್ಥಿತಿ ಎದುರಾಗಿರುವಂತದ್ದು. ಈಗ ನೋಡ್ತಿದ್ದೀರಾ, ಕಂಪ್ಲೀಟ್ ಆಗಿ ಇಡೀ ಟಾಟಾ ನಗರದ ಒಂದು ಲೇಔಟ್ ಏನಿದೆ, ಲೇಔಟ್ಗೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂತದ್ದು, ಮನೆಗಳಿಗೆ ನೀರು ನುಗ್ಗಿದೆ, ಹಾಗೇನೆ ಕಾರುಗಳು ನೀರಿನಲ್ಲಿ ಮುಳುಗಿರುವಂತದ್ದು. ಜೊತೆಗೆ ಏನು ಇಲ್ಲಿ ಸಂಪೂರ್ಣವಾಗಿ ನಿನ್ನೆ ರಾತ್ರಿ 2 ಗಂಟೆಯಿಂದ ಮನೆಗಳಲ್ಲಿ ಪವರ್ ಕಟ್ ಆಗಿದೆ, ಮೂಲಭೂತ ಸೌಕರ್ಯಗಳಿಲ್ಲ. ಇಷ್ಟೊಂದು ದೊಡ್ಡ ದೊಡ್ಡ ಮನೆಗಳಿದ್ರು ಕೂಡ ಇಲ್ಲಿ ಈ ರೀತಿಯ ಪರಿಸ್ಥಿತಿ ಉಂಟಾಗ್ತದೆ. ನೀವು ನೋಡ್ತಿದ್ದೀರಾ, ಅನೇಕರು ಮನೆಯಿಂದ ಹೊರಗಡೆ ಬರಕ್ಕಾಗದೆ ಮೇಲೆ ನಿಂತು ಕೊಳ್ಳುವಂತಹ ಪರಿಸ್ಥಿತಿ
ರೀತಿ ಇದೆ ಸಂಪೂರ್ಣವಾಗಿ ಬೇಸ್ಮೆಂಟ್ ಇರಬಹುದು ಪಾರ್ಕಿಂಗ್ ಇರಬಹುದು ಎಲ್ಲವೂ ಕೂಡ ನೀರಿನಲ್ಲಿ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿರುವಂತದ್ದು ಫೈನ್ ಹಾಗಾದ್ರೆ ಟಾಟಾ ನಗರದಲ್ಲಿ ಸದ್ಯಕ್ಕೆ ಸಿಚುಯೇಷನ್ ಹೇಗಿದೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ರೆಡಿ ಇದ್ದಾರೆ ಹಂಸ ಇನ್ಫ್ಯಾಕ್ಟ್ ಅಲ್ಲಿಗೆ ರೀಚ್ ಆಗೋದಕ್ಕೆ ಜನರ ಸಮಸ್ಯೆಯನ್ನು ಆಲಿಸೋದಕ್ಕೆ ಟಾಟಾ ನಗರಕ್ಕೆ ತುಷಾರ್ ಗಿರಿನಾಥ್ ಅವರು ಕೂಡ ಟ್ರ್ಯಾಕ್ಟರ್ ನಲ್ಲೇ ಬಂದಿದ್ದಾರೆ ಇನ್ನು ಸಚಿವರು ಕೃಷ್ಣ ಬೈರೇಗೌಡರು ಬಂದಂತ ಸಂದರ್ಭದಲ್ಲೂ ಕೂಡ ಸ್ಥಳೀಯರ ಕ್ಲಾಸ್ ತಗೊಂಡ್ರು ಸದ್ಯಕ್ಕೆ ಅಧಿಕಾರಿಗಳು ಯಾವ ತರ ಕಾರ್ಯ ಪ್ರವೃತ್ತರಾಗಿದ್ದಾರೆ ಜನ ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಶಮಿತಾ ನೋಡಬಹುದು ಬೆಳಗಿನಿಂದಲೂ ಕೂಡ ಟಾಟಾ ನಗರದಲ್ಲಿ ಇರುವಂತಹ ನೀರು ಏನು ತುಂಬಿಕೊಂಡಿದೆ ಕೇವಲ ಇದೊಂದು ಏರಿಯಾ ಅಲ್ಲ ಪಕ್ಕದ ಕಂಪ್ಲೀಟ್ ಇಡಿ ಲೇವೆಟ್ ಅಲ್ಲೇ ನೀರು ತುಂಬಿಕೊಂಡಿರುವಂತದ್ದು ಇನ್ನೂ ಕೂಡ ಮಧ್ಯಾಹ್ನದ ವೇಳೆಗೆ ಕೂಡ ಇಲ್ಲಿ ಕೇವಲ 1 ಇಂಚ್ ಕೂಡ ನೀರು ಕಡಿಮೆಯಾಗಿಲ್ಲ ಇನ್ನೂ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಸೋ ಸದ್ಯಕ್ಕೆ ಇಲ್ಲಿ ಒಂದು ಬಿಬಿಎಂಪಿ ಅಧಿಕಾರಿ ಮತ್ತು ಅಧಿಕಾರಿಗಳು ಮತ್ತು ಹಾಗೂ ಆಯುಕ್ತರು ಸಚಿವರು ಎಲ್ಲರೂ ಕೂಡ ಭೇಟಿ ನೀಡಿದ್ರು ಈ ವೇಳೆ ಅವರು ಟ್ರ್ಯಾಕ್ಟರ್ ಹಾಕಿ ರೌಂಡ್ಸ್ ಗೆ ಹೋಗ್ತಾರೆ ಅಂತಹ ವೇಳೆ ಅವರನ್ನೆಲ್ಲರನ್ನೂ ಕೂಡ ಒಂದು ಇಲ್ಲಿನ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡು ನಮಗೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅಲ್ವಾ ನೀವು ಹೇಗೆ ಟ್ರ್ಯಾಕ್ಟರ್ ಮೇಲೆ ನಿಂತ್ಕೊಂಡು ಓಡಾಡ್ತೀರಾ ನೀವು ಬಂದು ನೀರಿನಲ್ಲಿ ಇಳಿರಿ ಅಂತ ಅವರು ಇವತ್ತು ಮಳೆ ನೀರಿನಲ್ಲಿ ಈ ಡ್ರೈನೇಜ್ ವಾಟರ್ ಏನಿದೆ ಅದರಲ್ಲಿ ಇಳಿಸಿದ್ರು ಸೋ ಆ ಒಂದು ವೇಳೆಯಲ್ಲಿ ಎಲ್ಲಾ ಒಂದು ಪರಿಶೀಲನೆ ಮಾಡಿದ್ರು ಸದ್ಯಕ್ಕೆ ಏನು ಅಧಿಕಾರಿಗಳು ಬಂದಿದ್ದಾರೆ ಈ ನೀರನ್ನ ಯಾವ ರೀತಿ ಪಂಪನ ಮಾಡಬೇಕು ಅನ್ನುವಂತದನ್ನ ಆ ಬಗ್ಗೆ ಒಂದು ಯೋಚನೆ ಮಾಡಿ ಈ ಸಂಜೆ ಒಳಗಡೆ ನೀರನ್ನ ಪಂಪ್ ಮಾಡ್ತೀವಿ ಅಂತ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಸಚಿವರು ಸದ್ಯಕ್ಕೆ ನಾನು ಮತ್ತೊಂದು ಪರಿಸ್ಥಿತಿ ತೋರಿಸ್ತೀನಿ ಇಲ್ಲಿ ಇರುವಂತ ಅಂಗಡಿಗಳು ಮನೆಗಳು ಎಲ್ಲವೂ ಕೂಡ ನಿನ್ನೆಯಿಂದಲೂ ಒಂದು ಸಂಪೂರ್ಣವಾಗಿ ಮಳೆಯ ನೀರಿನಿಂದ ತುಂಬಿ ಹೋಗಿದೆ ಸದ್ಯಕ್ಕೆ ನಾನು ಈಗ ಮೆಡಿಕಲ್ ಶಾಪ್ ನಲ್ಲಿ ಇದೀನಿ ಇಲ್ಲಿ ನೀವು ನೋಡ್ತಿದ್ದೀರಾ ನಿನ್ನೆ ಸಂಜೆ ವೇಳೆಗೆ ಇಲ್ಲಿ ಸುಮಾರು 1 ರಿಂದ 2 ಅಡಿಯಷ್ಟು ನೀರು ತುಂಬಿಕೊಂಡಿತ್ತು ಇದರಿಂದ ಇಲ್ಲಿ ಈಗ ಒಂದು ಈ ಮೆಡಿಕಲ್ ಶಾಪ್ ಅನ್ನು ಓಪನ್ ಮಾಡಿ ಈ ಒಂದು ಸ್ವಚ್ಛತೆ ಕಾರ್ಯವನ್ನ ಮಾಡ್ತಿದ್ದಾರೆ ಹಾಗಿದ್ರೆ ಏನೆಲ್ಲ ಒಂದು ಪ್ರಾಬ್ಲಮ್ ಆಗಿತ್ತು ಹೇಗೆ ಆಯ್ತು ಇವರಿಗೆ ಎಷ್ಟು ನಷ್ಟ ಆಗಿತ್ತು ಅನ್ನುವಂತದ್ರ ಬಗ್ಗೆ ಆ ಅಂಗಡಿ ಮಾಲೀಕರನ್ನೇ ನಾನು ಮಾತಾಡ್ತೀನಿ ಸರ್ ನಮಸ್ತೆ ರಾತ್ರಿ 10 ಗಂಟೆ ಮೇಲೆ ಆಗಿದ್ದು 10 ಗಂಟೆವರೆಗೂ ನಾರ್ಮಲ್ ಆಗಿತ್ತು ನೀರು ತುಂಬತಾ ಇತ್ತು ಆ ಮೋರಿ ಬ್ಲಾಕ್ ಆದ ನಂತರ ಮತ್ತು ಈ ಕಡೆ ಯಾವುದೋ ಕೆರೆ ಕೋಡಿ ಬಿತ್ತು ಅಂತ ಹೇಳ್ತಿದ್ದಾರೆ ಆ ನೀರೆಲ್ಲ ಈ ಕಡೆಗೆ ಬಂದು ಬೆಳಗ್ಗೆ 9 ಗಂಟೆವರೆಗೂ ಇದೇ ರೀತಿ ನೀರು ಹೋಗಿದೆ ಈಗ ನೀರು ಕಡಿಮೆ ಆಗಿದೆ ಬಟ್ ರಾತ್ರಿ ಎಲ್ಲ ತುಂಬಾ ನಮ್ಮ ಅಂಗಡಿ ಒಳಗಡೆ 1.5 ಅಡಿ ನೀರು ನಿಂತಿತ್ತು ಎಲ್ಲ ಅಂಗಡಿ ಒಳಗಡೆ ಎಲ್ಲ ಐಟಂ ಎಲ್ಲ ತೇಲ್ತಾ ಇದೆ ಕೆಳಗಡೆ ಏನೆಲ್ಲ ಹಾಳಾಗಿದೆ ಸರ್ ಸುಮಾರು ಒಂದು 2 ಲಕ್ಷ ರೂಪಾಯಿ ಐಟಂ ಹಾಳಾಗಿದೆ ನೋಡಿ ಒಂದು ಸಿಸ್ಟಮ್ ಹೋಗಿದೆ ಒಂದು ಸಿಸಿಟಿವಿ ಗಳು 16 ಸಿಸಿಟಿವಿ ಇತ್ತು ಅದೆಲ್ಲ ಏನೋ ಯುಪಿಎಸ್ ಹೋಗಿತ್ತು ಒಂದು ಒಂದು ಅದು ಅಂದಾಜು ಒಂದು 2 ಲಕ್ಷ ಅಂತ ಅನ್ಕೊಂಡಿದ್ದೀನಿ ಮೇಡಮ್ ಹೌದು ಮೇಡಮ್ ಇದೇ ಫಸ್ಟ್ ಟೈಮ್ ಇಲ್ಲ ಮೇಡಮ್ ಯಾರು ಹೊಣೆ ಅಂದ್ರೆ ಮೇಡಮ್ ರಾಜಕಾಲುವೆಗಳೆಲ್ಲ ಒತ್ತುವರಿ ಆಗಿದೆ ಇಲ್ಲೆಲ್ಲ ಬ್ಲಾಕ್ ಆಗಿದೆ ರಾಜಕಾಲುವೆಯಲ್ಲಿ ನೀರು ಸರಿಯಾಗಿ ಹೋಗ್ತಾ ಇಲ್ಲ ಮುಂದಕ್ಕೆ ಆಮೇಲೆ ಪ್ರಾಪರ್ ಯಾವುದು ಚರಂಡಿಗಳು ಮಾಡಿಲ್ಲ ಕೆರೆ ಕೋಡಿ ಬಿತ್ತು ಅಂತಂದ್ರೆ ಏನು ಅರ್ಥ ಅದು ನನಗೆ ಅನ್ಸುತ್ತೆ ಅದಲ್ಲ ಅಂತ ಬೇರೆ ಏನೋ ಇದೆ ನೀರು ಡೈವರ್ಟ್ ಆಗಿದೆ ಅಂತ ಅನ್ಸುತ್ತೆ ಹೇಳುವಂತಹ ಮಾತುಗಳು ಒಟ್ಟಿನಲ್ಲಿ ಏನು ಇಲ್ಲಿ ಸಂಪೂರ್ಣವಾಗಿ ಟಾಟಾ ನಗರ ಮತ್ತೆ ಸಹಜ ಸ್ಥಿತಿಗೆ ಹೋಗೋದಕ್ಕೆ ತುಂಬಾನೇ ಕಷ್ಟ ಆಗಬಹುದು ಸೋ ಇವತ್ತು ಮಳೆ ಬಂದ್ರೂ ಕೂಡ ಮತ್ತಷ್ಟು ಇವರ ಒಂದು ಸಮಸ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಥ್ಯಾಂಕ್ ಯು ಹಂಸ ಶ್ಯಾಮಲತಾ ಮಲೆ ಇನ್ಫಾರ್ಮೇಶನ್ ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ